हाय फ्रेंड्स एल्लरिगू नमस्ते ई होप नीवेल्लरू तुम्बा चेन्नागिद्दीरा अंत भावस्ता बन्नी इवत्तिन ई सेशन स्टार्ट माडोण इवत्तिन ई सेशन नल्लि नावु सो सिंपल इंटरेस्ट ओके सरळ बड्डी ई चाप्टर ना स्टार्ट माडोण सो ई चाप्टर तुम्बाने ईजी इरुत्ते मत्ते तुम्बाने अत्यंत एफेक्टिव आगिरतक्कंत चाप्टर आगिरुत्ते अर्थ आयिता सो लाइक इदन्न नीवु अर्थ माड्कोंडु बिट्रे ओंदु सिंपल आगि एग्जाम नल्लि क्वेश्चन्स बरुव साध्यतेगळु तुंबा इरुत्ते एग्जामिनेशन दृष्टियिंद नोडोदाद्रे ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಸೆಷನ್ ಇದುವರೆಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಹಾಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡಿ ಅವರ ಸಮೇತ ಈ ಚಾನೆಲ್ನ ಬೆನಿಫಿಟ್ ಪಡ್ಕೊಳ್ಳಿ ಹಾಗಾದ್ರೆ ಬನ್ನಿ ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ವಾಟ್ಸ್ಆಪ್ ಗ್ರೂಪ್ ಇದೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀವಿ ಅದನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಜಾಯಿನ್ ಆಗಬಹುದು ಹಾಗಾದ್ರೆ ಸಿಂಪಲ್ ಇಂಟ್ರೆಸ್ಟ್ ಅನ್ನೋ ಕಡೆ ಒಂದು ಫಾರ್ಮುಲಾ ಇರುತ್ತೆ ಅರ್ಥೈತಾ ಸಿಂಪಲ್ ಇಂಟ್ರೆಸ್ಟ್ ಅಂತಕಂತದ್ದು ಸರಳ ಬಡ್ಡಿ ಕಂಡುಹಿಡಿಯಲಿಕ್ಕೆ ಒಂದು ಫಾರ್ಮುಲಾ ಇರುತ್ತೆ ಅದನ್ನು ನಾವು SI = PTR/100 ಅಂತ ಕರಿತೀವಿ ಓಕೆ ಸೋ ಇದು ಗೊತ್ತಿರಬೇಕು ಹಾಗಾದ್ರೆ ಇಲ್ಲಿ SI ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಅಂತಕಂತದ್ದು ಸಿಂಪಲ್ ಇಂಟ್ರೆಸ್ಟ್ ಅಂತಕಂತದ್ದು ಈ ಟರ್ಮ್ಸ್ ಗೊತ್ತಿರಬೇಕು ನಿಮಗೆ ಸರಳ ಬಡ್ಡಿ ಕನ್ನಡದಲ್ಲಿ ಸರಳ ಬಡ್ಡಿ ಅಂತಕಂತದ್ದು ಓಕೆ ಪಿ ಅಂದ್ರೆ ಒಟ್ಟು ಮೊತ್ತ ಅಥವಾ ಪ್ರಿನ್ಸಿಪಲ್ ಓಕೆ ಪ್ರಿನ್ಸಿಪಲ್ ಅಮೌಂಟ್ ಓಕೆ ಪ್ರಿನ್ಸಿಪಲ್ ಅಮೌಂಟ್ ಅಂತಕಂತದ್ದು ಓಕೆ ಪ್ರಿನ್ಸಿಪಲ್ ಅಮೌಂಟ್ ಅಂತಕಂತದ್ದು ಓಕೆ ಸೋ ಹಾಗಾದ್ರೆ ನೆಕ್ಸ್ಟ್ ಟಿ ಅಂದ್ರೆ ಟೈಮ್ ಅಂತಕಂತದ್ದು ಸಮಯ ಓಕೆ ಲೈಕ್ ಎಷ್ಟು ವರ್ಷಗಳು 3 ವರ್ಷ 2 ವರ್ಷ 6 ತಿಂಗಳು 5 ತಿಂಗಳು ಈ ರೀತಿ ಆರ್ ಅಂದ್ರೆ ಸೋ ರೇಟ್ ಆಫ್ ಇಂಟ್ರೆಸ್ಟ್ ಅಂತಕಂತದ್ದು ಬಡ್ಡಿ ದರ ಅಂತಕಂತದ್ದು ಇಷ್ಟು ತಿಳ್ಕೊಬೇಕಾಗುತ್ತೆ ಓಕೆ ಸೋ ಹಾಗಾದ್ರೆ ಕೆಲವೊಂದು ಪ್ರಶ್ನೆಗಳಲ್ಲಿ ಸಿಂಪಲ್ ಇಂಟ್ರೆಸ್ಟ್ ನ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ PTR/100 ಆಗಿರುತ್ತೆ ಅದೇ ರೀತಿ ಪ್ರಿನ್ಸಿಪಲ್ ಅಮೌಂಟ್ ನ ಕಂಡುಹಿಡಿಯಿರಿ ಟೈಮ್ ನ ಕಂಡುಹಿಡಿಯಿರಿ ಜೊತೆಗೆ ರೇಟ್ ಆಫ್ ಇಂಟ್ರೆಸ್ಟ್ ನ ಕಂಡುಹಿಡಿಯಿರಿ ಅಂತ ಕೇಳಿದಾಗ ಅದರ ಫಾರ್ಮುಲಾಗಳು ಯಾವ ರೀತಿ ಇರುತ್ತೆ ಅಂದ್ರೆ ನೋಡ್ಬಿಡೋಣ ಬನ್ನಿ ಸಿಂಪಲ್ ಆಗಿ ಏನಿಲ್ಲ ಸೋ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಸೋ ಫಾರ್ಮುಲಾ ಬಂದ್ಬಿಟ್ಟು SI = PTR/100 ಆಗಿರುತ್ತೆ ಅದೇ ರೀತಿ ಪ್ರಿನ್ಸಿಪಲ್ ಅಮೌಂಟ್ ನ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಸೋ SI = 100/RT ಅಂತಕಂತದ್ದು ಫಾರ್ಮುಲಾ ಆಗಿರುತ್ತೆ ಅದೇ ರೀತಿ ಟೈಮ್ ನ ಕಂಡುಹಿಡಿಯಿರಿ ಅಂದ್ರೆ SI into 100 PRP ಅಂತ ಇರುತ್ತೆ RP ಅಂತಕಂತದ್ದು ಇರುತ್ತೆ PTR ಆಯ್ತು ಅರ್ಥ ಆಯ್ತಾ R ಸೋ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಯಿರಿ ಅಂದ್ರೆ SI into 100 divided by P into time ಆಗಿರುತ್ತೆ ಈ ರೀತಿ ಫಾರ್ಮುಲಾಸ್ ನಿಮಗೆ ಜ್ಞಾಪಕ ಇರಬೇಕು ಇದು ತುಂಬಾ ಸಿಂಪಲ್ ಇದರಲ್ಲಿ ಏನಿಲ್ಲ ಅಂತದ್ದು ಜ್ಞಾಪಕ ಇಟ್ಕೊಳ್ಳಂತದ್ದು ಏನು ಇರಲ್ಲ ಆದರೂ ನೀವು ಇದನ್ನ ಒಂದೆರಡು ಸರಿ ಮೆಮೊರೈಸ್ ಮಾಡಿಬಿಟ್ರೆ ನಿಮಗೆ ಬಂದ್ಬಿಡುತ್ತೆ ಅರ್ಥ ಆಯ್ತಾ ಹಾಗಾದ್ರೆ ಬನ್ನಿ ಪ್ರಾಬ್ಲಮ್ಸ್ ಕಡೆ ಹೋಗೋಣ PSI 2008 ರಲ್ಲಿ ಕೇಳಿರತಕ್ಕಂತ ಪ್ರಶ್ನೆ ಆಗಿರುತ್ತೆ ಇದು ಸೋ ₹1500 5 ವರ್ಷಕ್ಕೆ ಶೇಕಡಾ 6% ಸರಳ ಬಡ್ಡಿ ಪತ್ತೆ ಮಾಡಿರಿ ಅಂತಕಂತ ಸರಳ ಬಡ್ಡಿ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಇಲ್ಲಿ SI = PTR/100 ಈ ಫಾರ್ಮುಲಾ ಅಪ್ಲೈ ಆಗುತ್ತೆ ಹಾಗಾದ್ರೆ ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿರತಕ್ಕಂತದ್ದು SI ನ ನಾವು ಕಂಡುಹಿಡಿಯಬೇಕಾಗುತ್ತೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಮೊತ್ತ ಎಷ್ಟು 1500 ಆಗುತ್ತೆ ಸೊ ಎಷ್ಟು ವರ್ಷಗಳು ಅಂದ್ರೆ ಟೈಮ್ ಎಷ್ಟಾಗುತ್ತೆ ಟೈಮ್ 5 ವರ್ಷ ಆಗುತ್ತೆ ಸೊ ಪರ್ಸೆಂಟೇಜ್ ಎಷ್ಟಪ್ಪ ಅಂದ್ರೆ 6% ಸೊ ಇದನ್ನ ಸಿಂಪ್ಲಿಫೈ ಮಾಡಿಬಿಟ್ರೆ ಆನ್ಸರ್ ಬಂದ್ಬಿಡುತ್ತೆ 1500 × 5 × 6/100 ಈ ಜೀರೋ ಈ ಎರಡು ಜೀರೋ ಹೋಯ್ತು 15 × 5 = 25 ಆಗುತ್ತೆ ಸೊ 5 × 5 + 2 = 75 ಆಗುತ್ತೆ ಪ್ಲಸ್ ಇಂಟು 6 ಮಾಡಿದ್ರೆ ಸೊ ಲೈಕ್ 6×5 = 30 ಆಗುತ್ತೆ 3 ಕ್ಯಾರಿ 6×7 = 42 ಆಗುತ್ತೆ 42 + 3 = 45 ಆಗುತ್ತೆ 45 ಇದಕ್ಕೆ ರೈಟ್ ಆನ್ಸರ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಪ್ಪ ಅಂದ್ರೆ 450 ಆಗಿರುತ್ತೆ ಓಕೆ ಇಷ್ಟು ನಾವು ಮಾಡ್ಕೋಬೇಕಾಗುತ್ತೆ ತುಂಬ ಸಿಂಪಲ್ ಆಗಿರುತ್ತೆ ಇದರಲ್ಲಿ ಏನಿದೆ ಅಂತ ದೊಡ್ಡದು ಏನಿದೆ ಇದರಲ್ಲಿ ಸೊ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸೇಮ್ ಇದೇ ರೀತಿ
ನೋಡಿ ಸರಳ ಬಡ್ಡಿ SI is equal to PTR divided by 100 ಅಂತಕಂತದ್ದು SI ನ ಕಂಡುಹಿಡಿಬೇಕು P ಅಂದ್ರೆ 8000 ಆಗಿರುತ್ತೆ ರೇಟ್ ಆಫ್ ಇಂಟರೆಸ್ಟ್ ಎಷ್ಟಪ್ಪ ಅಂದ್ರೆ 15% ಆಗಿರುತ್ತೆ ಎಷ್ಟು ವರ್ಷ ಅಂದ್ರೆ 3 ವರ್ಷಕ್ಕೆ ಆಗಿರುತ್ತೆ ಅರ್ಥ ಆಯ್ತಾ 8000 ಇಂಟು 3 ಇಂಟು 15 ಡಿವೈಡೆಡ್ ಬೈ 100 ಓಕೆ ಇದನ್ನ ಸಿಂಪ್ಲಿಫೈ ಮಾಡ್ತಾ ಇದೀನಿ ಅಷ್ಟೇ ಓಕೆ ಹಾಗಾದ್ರೆ ನೋಡಿ ಈ 2 0 ಈ 2 0 ಹೋಯ್ತು ಈ 0 ಅನ್ನು ನಾನು ಇಲ್ಲಿ ಬರ್ಕೊಂತೀನಿ ಸೋ ಹಾಗಾದ್ರೆ 8 ಇಂಟು 3 ಇಂಟು 15 ಮಾಡಿದ್ರೆ ಆಗ ಬಂದ್ಬಿಡುತ್ತೆ ಓಕೆ ಹಾಗಾದ್ರೆ ನೋಡಿ ಸೋ ಲೈಕ್ ಈ ಓಕೆ 8 3 ಲ 24 ಅಲ್ವಾ 24 8 3 ಲ 24 ಇಂಟು 15 ಇದನ್ನ ಸ್ಪ್ಲಿಟ್ ಅಂಡ್ ಮರ್ಜ್ ಮಾಡಬಹುದು ಅಂತ ಹೇಳಿದೆ ನಾನು 24 ಇಂಟು 15 ಅನ್ನು 24 ಇಂಟು 10 ಪ್ಲಸ್ 5 ಮಾಡಬಹುದು ಅಂತ ಹೇಳಿದೆ ಸೋ ಈ 0 ಇಲ್ಲಿ ತಗೊಂಡ್ರೆ 24 ಇಂಟು 10 240 ಆಗುತ್ತೆ ಅದೇ ರೀತಿ 24 ಇಂಟು 5 24 ಇಂಟು 5 ಮಾಡಿದ್ರೆ 45 ಲ ಸಾರಿ 54 ಲ 20 ಆಗುತ್ತೆ 52 ಲ 10 ಪ್ಲಸ್ 2 120 ಆಗುತ್ತೆ 120 ಅಂದ್ರೆ 06 360 ಆಗುತ್ತೆ 360 ಆಗುತ್ತೆ ಅದರ ಜೊತೆ ಒಂದು 0 ಇರುತ್ತೆ ಆಲ್ರೆಡಿ ಇಲ್ಲಿ ಓಕೆ ಸೋ ಹಾಗಾದ್ರೆ 3600 ರೂಪಾಯಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸು ಸಿ ಆಗಿರುತ್ತೆ ಓಕೆ ಸೋ ಹಾಗಾದ್ರೆ ನೆಕ್ಸ್ಟ್ ಕ್ವೆಶ್ಚನ್ ನೋಣ ಸಿಂಪಲ್ ರೂ ಸೋ ಇವಾಗ ಇದನ್ನ ನೀವು ಮಾಡಬೇಕಾಗುತ್ತೆ ಸೇಮ್ SI is equal to PTR divided by 100 ಫಾರ್ಮುಲಾ ಹಾಕೊಂಡಿದ್ದೀನಿ ಮಾಡಿದ್ರೆ ರೈಟ್ ಆನ್ಸರ್ ಬಂದ್ಬಿಡುತ್ತೆ ಮಾಡಿ ಇದನ್ನ ಮಾಡಿಬಿಟ್ಟು ಕಮೆಂಟ್ ಅಲ್ಲಿ ನನಗೆ ತಿಳಿಸ್ಕೊಡಿ ಓಕೆ ಹಾಗಾದ್ರೆ ಬನ್ನಿ ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ ಬದ್ಬಿಡೋಣ PSI 2008 ನಲ್ಲಿ ಕೇಳಿರತಕ್ಕಂತ ಕ್ವೆಶ್ಚನ್ 15000 ರೂ ಬಂಡವಾಳದ ಮೇಲೆ 3 ವರ್ಷಕ್ಕೆ ಗಳಿಸಿದ ಸಾಮಾನ್ಯ ಬಡ್ಡಿದರ 5400 ಗಳಾದ್ರೆ ವಾರ್ಷಿಕ ಬಡ್ಡಿದರ ಎಷ್ಟು ಅಂತಕಂತದ್ದು ಸೋ ಇದನ್ನ ಪ್ರಾಬ್ಲಮ್ ಯಾವ ರೀತಿ ಕೊಟ್ಟಿದಾನೋ ಆ ರೀತಿ ಬರ್ಕೊಂಡ ಬಿಡೋಣ 15000 ಬಂಡವಾಳ ಅಂದ್ರೆ ಪಿ 15000 ಆಗುತ್ತೆ 15000 ಪಿ ಆಗುತ್ತೆ ಟೈಮ್ ಎಷ್ಟಪ್ಪ ಅಂದ್ರೆ 3 ವರ್ಷ ಇದು ಆಯ್ತು ಇದು ಆಯ್ತು ಸಾಮಾನ್ಯ ಬಡ್ಡಿದರ ಅಂದ್ರೆ ಸಿಂಪಲ್ ಇಂಟರೆಸ್ಟ್ ಎಷ್ಟಪ್ಪ ಅಂದ್ರೆ 5400 ಆಯ್ತು ಇದು ಆಯ್ತು ಓಕೆ ಹಾಗಾದ್ರೆ ಇಲ್ಲಿ ರೇಟ್ ಆಫ್ ಇಂಟರೆಸ್ಟ್ ಕೇಳ್ತಿದಾನೆ r ಕೇಳ್ತಿದಾನೆ ಸೋ ಆಗ್ಲೇ ಹೇಳಿದೆ r ಕಂಡುಹಿಡಿಬೇಕಾದ್ರೆ SI into 100 ಡಿವೈಡೆಡ್ ಬೈ p into t ಅಂತ ಓಕೆ ಹಾಗಾದ್ರೆ SI ಎಷ್ಟು 5400 ಆಗುತ್ತೆ into 100 ಆಗುತ್ತೆ ಡಿವೈಡೆಡ್ ಬೈ p ಎಷ್ಟಪ್ಪ ಅಂದ್ರೆ 15000 ಆಗುತ್ತೆ into 3 ಆಗುತ್ತೆ ಹಾಗಾದ್ರೆ ನೋಡಿ ಸಿಂಪಲ್ ಆಗಿ ಇಲ್ಲಿ ನೋಡಿ ಇವೆರಡು 0 ಇವೆರಡು 0 ಹೋಯ್ತು ಈ 0 ಈ 0 ಹೋಯ್ತು ಓಕೆ ಸೋ ಹಾಗಾದ್ರೆ ಇವಾಗ ಸಿಂಪಲ್ ಆಗಿ ನಾವು ಮಾಡಬೇಕಾಗಿರೋದು ಏನಪ್ಪ ಅಂದ್ರೆ ನೋಡಿ 3 5 ಲ ಆಗುತ್ತೆ 3 1 ಲ ಆಗುತ್ತೆ ಸೋ ಲೈಕ್ 5 ರಲ್ಲಿ 3 ಹೋದ್ರೆ 2 ಉಳಿಯುತ್ತೆ 24 ಆಗುತ್ತೆ 3 8 ಲ 24 ಆಗುತ್ತೆ ಈ 0 ಹಿಂಗೇ ಉಳಿಯುತ್ತೆ ಓಕೆ ಸೋ ಹಾಗಾದ್ರೆ ಇಲ್ಲಿ ನೋಡಿ ಸಿಂಪಲ್ 3 1 ಲ 3 6 ಲ 3 6 ಲ 18 ಇಲ್ಲಿ 60 ಆಗುತ್ತೆ 5 1 ಲ 5 12 ಲ ಓಕೆ 100% ಅಂದ್ರೆ r is equal to 12% ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಆಗಿರುತ್ತೆ ಓಕೆ ಹಾಗಾದ್ರೆ ನೆಕ್ಸ್ಟ್ ನೋಡಿ ಒಂದು ನಿರ್ದಿಷ್ಟ ಮೊತ್ತದ ಮೇಲೆ ಒಂದೇ ಸರಳ ಬಡ್ಡಿ ದರದಲ್ಲಿ 6 ವರ್ಷದಲ್ಲಿ ಮತ್ತು 9 ವರ್ಷದಲ್ಲಿ ಗಳಿಸುವ ಸರಳ ಬಡ್ಡಿಯ ಅನುಪಾತ ಎಷ್ಟು ಅಂತಕಂತದನ್ನ ಹೇಳ್ತಾ ಇದ್ದಾನೆ ಸೋ ಇವಾಗ ಸಿಂಪಲ್ ಆಗಿ ನಾವು ಇದನ್ನ ಯಾವ ರೀತಿ ಮಾಡಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಳ್ತೀನಿ ನೋಡ್ಕೊಳ್ಳಿ ಒಂದೇ ಒಂದು ನಿರ್ದಿಷ್ಟ ಮೊತ್ತದ ಮೇಲೆ ಒಂದೇ ಸರಳ ಬಡ್ಡಿ ದರದಲ್ಲಿ 6 ವರ್ಷದಲ್ಲಿ ಅಂತಕಂತದನ್ನ ಹೇಳ್ತಾ ಇದ್ದಾನೆ ಒಂದು ನಿರ್ದಿಷ್ಟ ಅಂತ ಹೇಳಿದ್ರೆ ಇಲ್ಲಿ p is equal to 100 ಸೋ t is equal to ಎಷ್ಟು ಕೊಟ್ಟಿರ್ತಾನ ಅಷ್ಟು ಬರ್ಕೋಬೇಕಾಗುತ್ತೆ 6 ಕೊಟ್ಟಿದ್ದಾನೆ ಸೋ ಮತ್ತೆ ಸೋ ಲೈಕ್ r is equal to 10 ಅಂತ ಕನ್ಸಿಡರ್ ಮಾಡಬಹುದು ಓಕೆ ಸೋ 100 into 6 ಸೋ pt ಓಕೆ ಡಿವೈಡೆಡ್ ಇಂಟು ಓಕೆ 10 ಡಿವೈಡೆಡ್ ಬೈ 100 ಅಂತ ಮಾಡಬೇಕಾಗುತ್ತೆ ಈ 0 ಈ 0 ಹೋಗುತ್ತೆ ಇಲ್ಲಿ 60 ಮುಗಿಯುತ್ತೆ ಓಕೆ ಟಿ ಒನ್ ಸೊ ಇದೇ ರೀತಿ ಟಿ ಟು ಎಷ್ಟಪ್ಪ ಅಂದ್ರೆ 9 100 ಇಂಟು 9 ಇಂಟು 10 ಡಿವೈಡೆಡ್ ಬೈ 100 ಮಾಡಬೇಕಾಗುತ್ತೆ ಈ 100 ಈ 100 ಹೋಯ್ತು 90 ಉಳಿಯಿತು ಓಕೆ ಈ ಕ್ಯಾರಿ ಈ 0 ಈ 0 ಕ್ಯಾನ್ಸಲ್ ಸೊ ನೆಕ್ಸ್ಟ್ ಇವಾಗ ಏನಪ್ಪ ಆಗುತ್ತೆ ಅಂದ್ರೆ ಸೊ ನೋಡಿ 3 2 ಲ 3 3 ಲ ಆಗುತ್ತೆ 2 ಇಸ್ ಟು 3 ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಸೊ ಲೈಕ್ ಇದಕ್ಕೆ ರೈಟ್ ಆನ್ಸರ್ 2 ಇಸ್ ಟು 3 ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್
ಓಕೆ ಹಾಗಾದ್ರೆ ಇದನ್ನ ಇನ್ನ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋಸರ ಮಾಡೋದಾದ್ರೆ ನೋಡಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಇನ್ನೊಂದ ಸಾರಿ ಹೇಳ್ಬಿಡ್ತೀನಿ ಇದನ್ನ ಏನಿಲ್ಲ ಜಸ್ಟ್ ಒಂದು ನಿರ್ದಿಷ್ಟ ಮೊತ್ತದ ಮೇಲೆ ಅಂತ ಕೇಳಿದ್ರೆ ಎಲ್ಲಾನು ಸೋ 100 ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ನಾವು p ಟಿ ಆರ್ ಡಿವೈಡೆಡ್ ಬೈ 100 ಇದೆ ಅಲ್ಲ ಇಲ್ಲಿ ಪ್ರಿನ್ಸಿಪಲ್ 100 ಆಗಿ ಬಿಡುತ್ತೆ ಓಕೆ ಟೈಮ್ ಆಲ್ರೆಡಿ ಒಂದು t1 ಕೊಟ್ಟಿದ್ದಾರೆ t1 ಎಷ್ಟಪ್ಪ t1 ಎಷ್ಟು r ಕೊಟ್ಟಿದ್ದಾರೆ t2 9 ಕೊಟ್ಟಿದ್ದಾರೆ ಓಕೆ ರೇಟ್ ಆಫ್ ಇಂಟರೆಸ್ಟ್ ಇಲ್ಲಿ 10% ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಓಕೆ ಡಿವೈಡೆಡ್ ಬೈ 100 ಹಾಗಾದ್ರೆ ಇದನ್ನ ನೋಡಿ 100 ಇಂಟು t ಎಷ್ಟು t1 ಫಸ್ಟ್ ಇಂಟು 10 ಡಿವೈಡೆಡ್ ಬೈ 100 ಇದು t1 ಮಾಡಿದ್ರೆ ಸೋ ನೋಡಿ ಈ 100 ಈ 100 ಹೋಗುತ್ತೆ ಇಲ್ಲಿ 60 ಉಳಿಯುತ್ತೆ ಅದೇ ರೀತಿ t2 ಗೆ ಮಾಡ್ಕೊಂಡ್ರೆ 9 ಸೋ 10 ಡಿವೈಡೆಡ್ ಬೈ 100 ಮಾಡಿದ್ರೆ ಈ 100 ಈ 100 ಕ್ಯಾನ್ಸಲ್ ಆಗುತ್ತೆ 90 ಆಗುತ್ತೆ 60 ಇಂಟು 90 ಅಂದ್ರೆ ಈ 0 ಈ 0 ಇಷ್ಟು 90 ಇಂಟು ಅಲ್ಲ ಸಾರಿ ಈಸ್ ಈಕ್ವಲ್ ಟು ಅಲ್ಲ 60 ಇಷ್ಟು 90 ಅಂದ್ರೆ ಈ 0 ಈ 0 ಹೋಗುತ್ತೆ 3 2 ಲ 3 3 ಲ ಇಷ್ಟೇ ಓಕೆ ಹಾಗಾದ್ರೆ 2 ಇಷ್ಟು 3 ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಸೇಮ್ ಪ್ರಾಬ್ಲಮ್ ಇದೆ ಇಲ್ಲಿನು ನೋಡ್ಕೊಳ್ಳಿ ಸೋ ಇಲ್ಲಿ t1 ಬಂದ್ಬಿಟ್ಟು 4 ಕೊಟ್ಟಿದ್ದಾನೆ t2 ಬಂದ್ಬಿಟ್ಟು 12 ಕೊಟ್ಟಿದ್ದಾನೆ 100 ಇಂಟು 4 ಇಂಟು 10 ಡಿವೈಡೆಡ್ ಬೈ 100 ಮಾಡಿದ್ರೆ ಮತ್ತೆ 100 ಇಂಟು 12 ಇಂಟು 10 ಡಿವೈಡೆಡ್ ಬೈ 100 ಮಾಡಿದ್ರೆ ಈ 0 ಈ 0 ಹೋಗುತ್ತೆ 120 ಬರುತ್ತೆ ಓಕೆ ಓಕೆ ಈ 0 ಈ 0 ಹೋಗುತ್ತೆ 40 ಬರುತ್ತೆ ಓಕೆ ಸೋ 40 ಓಕೆ ಸೋ ಆಯ್ತಾ ಸೋ ನೋಡಿ ಇವಾಗ 40 ಇಸ್ ಟು 120 ಬರ್ಕೋಬೇಕಾಗುತ್ತೆ ಇದು t1 ಇದು t2 ಸಪೋಸ್ 120 ಇಸ್ ಟು 40 ಬಂದ್ರೆ ಅದು ರಾಂಗ್ ಆಗಿಬಿಡುತ್ತೆ ನಿಮ್ಮ ಕ್ವೆಶ್ಚನ್ಗೆ ಆನ್ಸರ್ ಸೋ ಈ 0 ಈ 0 ಹೋಯ್ತು 4 1 ಲ 4 3 ಲ ಓಕೆ 1 ಇಸ್ ಟು 3 ಎಲ್ಲಿದೆ 1 ಇಸ್ ಟು 3 ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಕ್ವೆಶ್ಚನ್ ನೋಡೋಣ ನೋಡಿ 4.5% ವಾರ್ಷಿಕ ಸರಳ ಬಡ್ಡಿಯಂತೆ ಲೆಕ್ಕ ಹಾಕಿದ್ದಲ್ಲಿ ಸೋ 900 ರಷ್ಟು ಬಂಡವಾಳದ ಮೇಲೆ 81 ರು ಬಡ್ಡಿ ಗಳಿಸಲು ಎಷ್ಟು ಸಮಯ ಬೇಕಾಗುತ್ತೆ ಅಂತ ಪಿಸಿ 2015 ರಲ್ಲಿ ಕೇಳಿರತಕ್ಕಂತ ಕ್ವೆಶ್ಚನ್ ಇಲ್ಲಿ ನಮಗೆ ಪಿ ಕೊಟ್ಟಿದ್ದಾರೆ ಬಂಡವಾಳ ಎಷ್ಟು 900 ಓಕೆ ರೇಟ್ ಆಫ್ ಇಂಟರೆಸ್ಟ್ ಕೊಟ್ಟಿದ್ದಾನೆ ಆರ್ 4.5% ಟಿ ಇದೆ ಕಂಡುಹಿಡಿಬೇಕು ನಾವು ಓಕೆ ಸೋ ಎಸ್ಐನು ಕೊಟ್ಟಿದ್ದಾನೆ 81 ರೂಪಾಯಿ ಸೋ ಈ ರೀತಿ ಬರ್ಕೊಂಡ್ಬಿಟ್ರು ನಮಗೆ ಆನ್ಸರ್ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಇವಾಗ ಸೋ ಟಿ ಕಂಡುಹಿಡಿಬೇಕಾ ಎಸ್ ಐ ಇಂಟು 100 ಡಿವೈಡೆಡ್ ಬೈ ಆರ್ ಪಿ ಸೋಕೆ ಆರ್ ಇಂಟು ಪಿ ಅಥವಾ ಪಿ ಇಂಟು ಆರ್ ಎರಡೂ ಒಂದೇ ಇಲ್ಲಿ ನೋಡ್ಕೊಳ್ಳಿ ಎಸ್ ಐ ಎಷ್ಟು 81 ಇಂಟು 100 ಡಿವೈಡೆಡ್ ಬೈ ಆರ್ ಎಷ್ಟು 4.5 ಇಂಟು ಪ್ರಿನ್ಸಿಪಲ್ ಎಷ್ಟು 900 ಓಕೆ ಈ 0 ಈ 0 ಕ್ಯಾನ್ಸಲ್ ಆಗುತ್ತೆ 9 ಎಷ್ಟಪ್ಪ 9 ಎಷ್ಟಾಗುತ್ತೆ ಸೊ 81 ಆಗುತ್ತೆ ಹೋಯ್ತು ಸೊ ಮತ್ತೆ 4.5 ಡಿವೈಡ್ 9 4.5 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ 2 ಉಳಿಯುತ್ತೆ ಅರ್ಥ ಆಯ್ತಾ ಈ 2 ನಮ್ಮ ಕ್ವೆಶ್ಚನ್ಗೆ ರೈಟ್ ಆನ್ಸರ್ ಆಗಿರುತ್ತೆ ಇದೇನು ದೊಡ್ಡ ಕಷ್ಟನಾ ಕಷ್ಟನಾ ಹೇಳಿ ಕಷ್ಟ ಇದ್ರೆ ಹೇಳಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಆನ್ಸರ್ಸು ಜಸ್ಟ್ ಪಿ ಟಿ ಎಸ್ ಐ ಬಂದರೆ ಪಿ ಟಿ ಆರ್ ಡಿವೈಡೆಡ್ ಬೈ 100 ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿದ್ರೆ ಹೆಂಗೆ ಬರ್ಕೋಬೇಕು ಟೈಮ್ ಕೇಳಿದ್ರೆ ಹೆಂಗೆ ಬರ್ಕೋಬೇಕು ಸೊ ಮತ್ತು ಪ್ರಿನ್ಸಿಪಲ್ ಅಮೌಂಟ್ ಕೇಳಿದ್ರೆ ಹೆಂಗೆ ಬರ್ಕೋಬೇಕು ಇಷ್ಟು ಗೊತ್ತಿದ್ರೆ ಸಾಕು ಅದು ಫಸ್ಟಲ್ಲೇ ನಾನು ನಿಮಗೆ ಹೇಳ್ಕೊಟ್ಬಿಟ್ಟಿದ್ದೀನಿ ಹಾಗಾದರೆ ನೋಡಿ 8000 ರೂಗಳಿಗೆ ವಾರ್ಷಿಕ 5% ಬಡ್ಡಿ ದರ ಅಂತ 4 ವರ್ಷಗಳಿಗೆ ಎಷ್ಟಾಗುತ್ತೆ ಇದನ್ನು ನೀವು ಮಾಡಿ ತೋರಿಸಿ ಸಿಂಪಲ್ ಏನಿಲ್ಲ ಇದನ್ನು ಎಸ್ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100 ಅಲ್ಲಿ ಹಾಕಿ ಓಕೆ 8000 ಇಂಟು ಟೈಮ್ ಎಷ್ಟು 4 ವರ್ಷ ಇಂಟು 5% ಬಡ್ಡಿ ಇದನ್ನು ಕ್ಯಾಲ್ಕುಲೇಷನ್ ಮಾಡಿಯಪ್ಪ ಆನ್ಸರ್ ಬಂದ್ಬಿಡುತ್ತೆ ಸೊ ಅಟ್ಲೀಸ್ಟ್ ಅದನ್ನಾದರೂ ಮಾಡಿ ನೀವು ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ ತಿಳಿಸಿ ಓಕೆ ನೆಕ್ಸ್ಟ್ ನೋಡಿ ಕ್ವೆಶನ್ ಓ ಬಿ ಸಿ 2019 ಕೇಳಿರತಕ್ಕಂಥ ಕ್ವೆಶನ್ನು ಬಡ್ಡಿದರ ಆರ್ ಕೇಳ್ತಿದ್ದಾನೆ ಆರ್ ಎಷ್ಟು ಅಂತ ಕೇಳ್ತಿದ್ದಾನೆ ಓಕೆ ಇಲ್ಲಿ ಟೈಮ್ ಕೊಟ್ಟಿದ್ದಾನೆ ನಮಗೆ 16 ವರ್ಷ ಓಕೆ ಅಷ್ಟೇ ಕೊಟ್ಟಿರೋದು ಮತ್ತು ಇನ್ನೇನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅಂದಮೇಲೆ ಇಲ್ಲಿ ಪಿನು ಕೊಟ್ಟಿಲ್ಲ ಎಸ್ ಐನೂ ಕೊಟ್ಟಿಲ್ಲ ಅದಕ್ಕೆ 100 100 ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಸೊ ಆರ್ ಅಂದರೆ ಎಷ್ಟಪ್ಪ ಫಾರ್ಮುಲಾ ಎಸ್ ಐ ಇಂಟು 100 ಡಿವೈಡೆಡ್ ಬೈ ಆರ್ ಇಂಟು ಸಾರಿ ಆರ್ ಇಲ್ಲ ಇಲ್ಲಿ ಆರೇ ಕೇಳ್ತಾರೆ ಅದನ್ನು ಸೊ ಅದಕ್ಕೆ ಪಿ ಇಂಟು ಟಿ ಅಂತ ಕನ್ಸಿಡರ್ ಮಾಡಬೇಕು ಎಸ್ ಐ ಅಂದರೆ ನಮಗೆ ಗೊತ್ತಿಲ್ಲ ಎಷ್ಟಿದೆ 100 ಇಂಟು 100 ಡಿವೈಡೆಡ್ ಬೈ ಪಿ ಎಷ್ಟಪ್ಪ ಪ್ರಿನ್ಸಿಪಲ್ 100 ಡಿವೈ ಇಂಟು 16 ಟೈಮ್ 16 ಕೇಳ್ತಿದ್ದಾನೆ ಸೊ ಇದಕ್ಕೆ ನೋಡಿ
ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂದ್ರೆ ಈ 100 ಕ್ಯಾನ್ಸಲ್ ಆಗುತ್ತೆ ಓಕೆ ಈ 100 ಕ್ಯಾನ್ಸಲ್ ಆಗುತ್ತೆ ಇದಕ್ಕೆ ರೈಟ್ ಆನ್ಸರ್ ಯಾವ ರೀತಿ ಕಂಡುಹಿಡಿಬಹುದು ಅಂತ ಹೇಳ್ತೀನಿ ನೋಡಿ ಆ ನೋಡಿ ಸೋ 100 ಡಿವೈಡೆಡ್ ಬೈ 16 ಮಾಡ್ಕೊಂಡ್ರೆ ಇದಕ್ಕೆ ರೈಟ್ ಆನ್ಸರ್ ನಮಗೆ ಬಂದ್ಬಿಡುತ್ತೆ 100 ಡಿವೈಡೆಡ್ ಬೈ 16 ಯಾವ ರೀತಿ ಮಾಡೋದು ನೋಡಿ ಸಿಂಪಲ್ 2 8 ಲಾ 2 50 ಲಾ ಓಕೆ ಸೋ ಮತ್ತೆ ಇಲ್ಲಿ ನೋಡಿ ಲೈಕ್ 2 4 ಲಾ 2 25 ಲಾ ಓಕೆ ಸೋ ಮತ್ತೆ ಇಲ್ಲಿ ನೋಡಿ 4 5 ಲಾ 20 ಆಗುತ್ತೆ 4 6 ಲಾ 24 ಆಗುತ್ತೆ 4 6 ಲಾ 24 ಆಗುತ್ತೆ ಓಕೆ ಸೋ ಹಾಗಾದ್ರೆ ಇಲ್ಲಿ 1 ಉಳಿಯುತ್ತೆ 1 ಇಲ್ಲಿ 0 ಪಾಯಿಂಟ್ ಕೊಂಡ್ರೆ 0 ಬರುತ್ತೆ ಸೋ ಇಲ್ಲಿ ನೋಡಿ 4 2 ಲಾ 8 ಬರುತ್ತೆ ಸೋ ಇಲ್ಲಿ 10 ರಲ್ಲಿ 8 ಆದ್ರೆ ಮತ್ತೆ 2 ಉಳಿಯುತ್ತೆ ಇಲ್ಲಿ ಪಾಯಿಂಟ್ ತಗೊಂಡಿದ್ದೀವಿ 0 ಬರಬಹುದು 4 1 ಲಾ 4 5 ಲಾ 6.25 ಇದೆಯಾ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇದೆ ಆಗಿರುತ್ತೆ ಓಕೆ ಸೋ ಇಷ್ಟಕ್ಕೆ ನಾವು ತಿಳ್ಕೊಬೇಕಾಗುತ್ತೆ ಓಕೆ ಅದಕ್ಕೆ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದು ಅಂದ್ರೆ ನಿರ್ದಿಷ್ಟ ಮಟ್ಟ ಅಂತ ಕೊಟ್ಟಾಗ ಅದನ್ನ 100 100 ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಅಷ್ಟೇ ಓಕೆ 5000 ರೂಗಳಿಗೆ ವಾರ್ಷಿಕ 5% ಬಡ್ಡಿ ದರದಂತೆ 4 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು ಅಂತ ಕೆಎಸ್ಆರ್ಪಿ ಪಿಸಿ 2015 ರಲ್ಲಿ ಕೇಳಿರತಕ್ಕಂತದ್ದು ಓಕೆ ಏನಿಲ್ಲ 5000 × 5% 4 ವರ್ಷಗಳಿಗೆ ಡಿವೈಡೆಡ್ ಬೈ 100 ಮಾಡಿ 0 2 0 ಗಳು ಕ್ಯಾನ್ಸಲ್ ಹೋಯ್ತು ಓಕೆ ಈ 0 ನ ಇಲ್ಲೇ ಬರ್ಕೊಳ್ಳೋಣ 5 5 25 25 * 4 ಎಷ್ಟಪ್ಪ 25 * 4 45 25 * 4 100 ಓಕೆ ಸೋ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಓಕೆ ನೋಡಿ ಅಸಲು 20000 ಅಂದ್ರೆ ಪ್ರಿನ್ಸಿಪಲ್ ಪಿ ಇಸ್ ಈಕ್ವಲ್ ಟು 20000 ಓಕೆ ಪಿ ಇಸ್ ಈಕ್ವಲ್ 20000 15% ರೇಟ್ ಆಫ್ ಇಂಟರೆಸ್ಟ್ ಆರ್ ಇಸ್ ಈಕ್ವಲ್ ಟು 15% ಟೈಮ್ ಇಸ್ ಈಕ್ವಲ್ ಟು 2 ವರ್ಷಗಳು ಅಷ್ಟು ಹಾಗಾದ್ರೆ ಇದಕ್ಕೆ ನೋಡಿ ಸೋ ಎಸ್ಐ ಕಂಡುಹಿಡಿಬೇಕು ನಾವು ಎಸ್ಐ ಓಕೆ ಹಾಗಾದ್ರೆ PTR ಡಿವೈಡೆಡ್ ಬೈ 100 ಓಕೆ ಸೋ ಹಾಗಾದ್ರೆ P ಅಂದ್ರೆ 20000 ಇನ್ T ಅಂದ್ರೆ 2 ವರ್ಷ R ಅಂದ್ರೆ 15% ಸೋ ಡಿವೈಡೆಡ್ ಬೈ 100 ಈ 0000 ಹೋಯ್ತು ಸೋ ಮತ್ತೆ ಇಲ್ಲಿ ನೋಡಿ ಈ ಎರಡು ಜೀರೋಗಳನ್ನು ಇಳಿಸ್ಕೊಂಡು ಎರಡನ್ನು ಕ್ಯಾನ್ಸಲ್ ಮಾಡಬಹುದು ಸೋ 2 2 4 4 * 15 4 * 15 ಎಷ್ಟು 15 * 4 ಅಂತ ಬರ್ಕೋಬಹುದಾ 5 4 ಲ 20 2 ಕ್ಯಾರಿ 4 1 ಲ 6 ಓಕೆ 60 6000 6000 ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಓಕೆ ಹಾಗಾದ್ರೆ ನೆಕ್ಸ್ಟ್ ನೋಡಿ ಒಂದು ನಿರ್ದಿಷ್ಟ ಮೊತ್ತದ ಹಣವು 12 ವರ್ಷಗಳಲ್ಲಿ ಸರಳ ಬಡ್ಡಿ ಲೆಕ್ಕಾಚಾರದಲ್ಲಿ ದ್ವಿಗುಣಗೊಳ್ಳುತ್ತದೆ ಹಾಗಾದ್ರೆ ಬಡ್ಡಿ ದರ ರೇಟ್ ಆಫ್ ಇಂಟರೆಸ್ಟ್ ಕೇಳ್ತಿದ್ದಾನೆ ಆರ್ ಕೇಳ್ತಿದ್ದಾನೆ ಸೋ ಪಿ ನಮಗೆ ಗೊತ್ತಿಲ್ಲ 100 ಅಂತ ಬರ್ಕೊಳ್ಳೋಣ ಟಿ ಎಷ್ಟು ಟೈಮ್ ಎಷ್ಟು 12 ಪಿಟಿ ಓಕೆ ಪಿಟಿ ಆರ್ ಎಸ್ಐ ನೋ ನಮಗೆ ಗೊತ್ತಿಲ್ಲ 100 ಅಂತ ಬರ್ಕೊಳ್ಳೋಣ ಓಕೆ ಸೋ ಇಲ್ಲಿ ರೇಟ್ ಆಫ್ ಇಂಟರೆಸ್ಟ್ ಕೇಳ್ತಾ ಇರೋದಲ್ವಾ R is equal to SI into 100 divided by 100 ಅಂತ ಬರ್ಕೊಳ್ಳೋಣ ಸೊ SI ಎಷ್ಟು 100 into 100 divided by ಸೊ ಸಾರಿ ಈ ಫಾರ್ಮುಲಾ ಇಲ್ಲಿ ನೋಡಿ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಆಗಲೇ ಹೇಳಿದ್ದಲ್ಲ SI into 100 divided by P into T ಪ್ರಿನ್ಸಿಪಲ್ ಎಷ್ಟು 100 ಓಕೆ 100 ಇಂಟು 12 ಈ ಈ 100 ಈ 100 ಹೋಗುತ್ತೆ 100ರಲ್ಲಿ 12 ಡಿವೈಡ್ ಮಾಡಬೇಕಾಗುತ್ತೆ ಆರ್ ಸಿಂಪಲ್ ಆಗಿ ಸಿಂಪಲ್ ಇಂದ ಮಾಡ್ಕೊಂಡು ಹೋಗೋಣ 2 6 ಲ 2 50 ಲ ಓಕೆ 2 3 ಲ 2 20 ಓಕೆ 25 ಬರುತ್ತೆ ಸೊ 50ನ 2 ಡಿವೈಡ್ ಮಾಡಿದ್ರೆ 25 ಬರುತ್ತೆ ಬರುತ್ತೆ ಓಕೆ ಸೊ ಇಲ್ಲಿ ನೋಡಿ 3 3 5 ಲ 15 3 6 ಲ 18 3 8 ಲ 3 8 ಲ ಎಷ್ಟಾಗುತ್ತೆ 24 ಆಗುತ್ತೆ ಇಲ್ಲಿ 1 ಉಳಿಯುತ್ತೆ ಇಲ್ಲಿ ಪಾಯಿಂಟ್ ತಗೋ ಇಲ್ಲಿ ಪಾಯಿಂಟ್ ತಗೊಂಡ್ರೆ ಇಲ್ಲಿ 0 ತಗೋಬಹುದು 3 3 ಲ 9 ಆಗುತ್ತೆ ಸೋ ಅದೇ ರೀತಿ 3 3 3 3 ಹೋಗ್ತಾ ಇರುತ್ತೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು 8.33 ಆಗಿರುತ್ತೆ ಆಪ್ಷನ್ ನಂಬರ್ ಬಿ ಇದಕ್ಕೆ ರೈಟ್ ಆನ್ಸರ್ ಓಕೆ ಹಾಗಾದ್ರೆ ಒಂದು ನಿರ್ದಿಷ್ಟ ಮೊತ್ತದ ಹಣವು ಅಂತ ಕೇಳ್ತಿದ್ದಾರೆ ಹಾಗಾದ್ರೆ ಪಿ ಇಸ್ ಈಕ್ವಲ್ ಟು 100 ಆಗುತ್ತೆ ಟೈಮ್ ಇಸ್ ಈಕ್ವಲ್ ಟು 25 ಆಗುತ್ತೆ ಸೋ ಎಸ್ಐ ಇಂಟು 100 ಆಗುತ್ತೆ ಪಿ ಟಿ ಆರ್ ಹಾಗಾದ್ರೆ ಬಡ್ಡಿ ದರ ಎಷ್ಟು ಅಂತ ಕೇಳ್ತಿದ್ದಾರೆ ಓಕೆ
R is equal to SI into 100 divided by P into T anta. Okay, SI andre eshtu 100, 100, okay, divided by P andre 100 into 25 ones, 25 fours, E0, E100, E100 hogutte 4% is the right answer. Okay, I think ninge artha agide ankonthini ishte simple interest mugito nodi. ಇದನ್ನ ನಾವು ಬರ್ಕೊಳಕ್ಕೆ ಬರಬೇಕಷ್ಟೇ. ಬರ್ಕೊಳಕ್ಕೆ ಬಂದರೆ ಆ ಫಾರ್ಮುಲಾಸ್ನ ಅಪ್ಲೈ ಮಾಡೋಕ್ಕೆ ಬಂದರೆ ಕ್ಯಾಲ್ಕುಲೇಷನ್ಸ್ ತುಂಬ ಈಸಿ ಆಗುತ್ತೆ. ಕ್ಯಾಲ್ಕುಲೇಷನ್ಸ್ ಒಂದೇ ದಿನದಲ್ಲಿ ಬರಲ್ಲ, ಕ್ಯಾಲ್ಕುಲೇಷನ್ಸ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ರೇ ಕ್ಯಾಲ್ಕುಲೇಷನ್ಸ್ ನಮಗೆ ಬರುತ್ತೆ. ಹಾಗಾದರೆ ನಿಮಗೆ ಈ ಸೆಷನ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡಿ. ಹಾಗೆ ನಮ್ಮ PC 200 ಟಾಪಿಕ್ಸ್ ಅಂತ ಇದೆ, ನಿಮ್ಮೆಲ್ರಿಗೂ ಗೊತ್ತಿದೆ. ಅದರಲ್ಲಿ ಜಿಯೋಗ್ರಫಿ ಬೇಸ್ ಯಾವ ರೀತಿ ಇರುತ್ತೆ ಅಂದರೆ ಮ್ಯಾಥ್ ಬೇಸಿಸಲ್ಲಿ ಇರುತ್ತೆ. ಜಿಯೋಗ್ರಫಿ ಕರ್ನಾಟಕ ಜಿಯೋಗ್ರಫಿ ಆಯಿತು, ಮತ್ತು ಸೊ ಇಂಡಿಯನ್ ಜಿಯೋಗ್ರಫಿ ಆಯಿತು, ಮ್ಯಾಥ್ ಬೇಸಿಸಲ್ಲಿರುತ್ತೆ. ಮತ್ತು ಸೈನ್ಸ್ ತುಂಬ ಸಿಂಪಲ್ ಆಗಿರತಕ್ಕಂತಹ ಟ್ರಿಕ್ಕಿ ವಿಧಾನದಲ್ಲಿ ಇರುತ್ತೆ. ಜ್ಞಾಪಕ ಇಟ್ಕೊಳ್ಳೋದು ಹೇಗಿರುತ್ತೆ ಸೈನ್ಸ್ದು. ಮತ್ತು ಸೈನ್ಸಲ್ಲಿ ಫಿಸಿಕ್ಸ್ ಆಯಿತು, ಕೆಮಿಸ್ಟ್ರಿ ಆಯಿತು, ಬಯಾಲಜಿ ಆಯಿತು, ಮತ್ತು ಇದು ಇತಿಹಾಸ. ಇತಿಹಾಸ ಅಂತಕ್ಕಂಥದ್ದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಚಾಪ್ಟರ್. ಅದನ್ನು ಸಿಂಪಲ್ ಆಗಿ ಯಾವ ರೀತಿ ನಾವು ಮಾಡ್ಕೋಬಹುದು ಅಂತ, ಲೈಕ್ ಇಂಪಾರ್ಟೆಂಟ್ ಸೆಲೆಕ್ಟೆಡ್ ಟಾಪಿಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಯಾವ ರೀತಿ ನಾವು ಎಕ್ಸಾಮ್ನಲ್ಲಿ ಅತ್ಯಂತ ಹೆಚ್ಚು ಸ್ಕೋರ್ನ ಗಳಿಸ್ಕೋಬಹುದು ಅಂತ ನಾವು ಅದರಲ್ಲಿ ಕ್ಲೀನಾಗಿ ನಾವು ತಿಳಿಸ್ಕೊಟ್ಟಿರ್ತೀವಿ. ಸೊ ಇದು ಕಂಪ್ಲೀಟ್ ಆಗಿ PDF ಕೋರ್ಸ್ ಆಗಿರುತ್ತೆ, ಅತ್ಯಂತ ಎಫೆಕ್ಟಿವ್ ಆಗಿರ್ತಕ್ಕಂಥ ಕೋರ್ಸ್ ಆಗಿರುತ್ತೆ, ಎಸ್ಪೆಷಲಿ PC ಎಕ್ಸಾಮ್ಗೆ. ಇದನ್ನು ನೀವು ಕರೆಕ್ಟಾಗಿ ಫಾಲೋ ಅಪ್ ಮಾಡಿಕೊಂಡ್ರೆ 75+ ಸ್ಕೋರ್ ಮಾಡ್ಕೊಳ್ಳೋ ಸಾಧ್ಯತೆಗಳು ತುಂಬ ಇರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಇದರಲ್ಲೇ ನಿಮಗೆ ಇದರಲ್ಲೇ 499 ಕರೆಂಟ್ ಅಫೇರ್ಸ್ ಮಂತ್ಲಿ ಮಂತ್ಲಿ ಅತ್ಯಂತ ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು ಎಕ್ಸಾಮಿನೇಷನ್ ದೃಷ್ಟಿಯಿಂದ. ಇವಾಗ ಯಾವುದೆಲ್ಲ ಕರೆಂಟಲ್ಲಿ ಯಾವುದೆಲ್ಲ ಬರ್ನಿಂಗ್ ಇಶ್ಯೂಸ್ ಇದೆ, ಮತ್ತು ಲೈಕ್ ಕ್ಯಾಟಗರಿ ವೈಸಲ್ಲಿ ಇರುತ್ತೆ, ಅದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಅದನ್ನು ಓದಿದ್ರೆ ಕ್ವೆಶನ್ಸ್ ಬರಲೇಬೇಕು, ಆ ರೀತಿ ರೆಡಿ ಮಾಡಿರ್ತೀವಿ, ಬರುವ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾದರೆ ಅದೆಲ್ಲ ಬೇಕಿದ್ರೆ ಜಸ್ಟ್ ಹಾಗಾದರೆ ಎಷ್ಟು ತಿಂಗಳು ಕೊಡ್ತೀರಾ ನೀವು ಅಂದರೆ ಎಕ್ಸಾಮ್ ಎಲ್ಲಿವರೆಗೂ ಆಗುತ್ತೋ, ಎಕ್ಸಾಮ್ ಮೇನಲ್ಲೂ ಆಗಲಿ, ಆಗಸ್ಟ್ ಜೂನ್ ಜುಲೈ ಯಾವಾಗಲಾದರೂ ಆಗಲಿ, ಮೇನ್ ಅಂತೂ ಆಗಲ್ಲ, ಜೂನಲ್ಲೂ ಆಗುವ ಸಾಧ್ಯತೆಗಳು ಇಲ್ಲ, ಆಗಸ್ಟ್ ಜುಲೈ ಯಾವಾಗಲಾದರೂ ಆಗಲಿ. ಸೊ ನಿಮಗೆ ಎಕ್ಸಾಮ್ನು ವರ್ಗೂ ನಾವು ಮಂತ್ಲಿ ಮಂತ್ಲಿ ಕರೆಂಟ್ ಅಫೇರ್ಸು ಅಪ್ಡೇಟು ಕೊಡ್ತಾ ಇರ್ತೀವಿ. ಇದೆಲ್ಲ ನಾವು ಜಸ್ಟ್ 499 ಕೊಡ್ತಾ ಇದ್ದೀವಿ. ಸೊ ಅದರ ಬೆಲೆ ಹೇಳಿದ್ರಲ್ಲ ಅಷ್ಟಾಗಿರುತ್ತೆ. ಬೇಕಿದ್ರೆ ನೀವು ನಮ್ಮ ವಾಟ್ಸಪ್ ಸಂಖ್ಯೆ ಕಾಣ್ತಿದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ತಗೋಬೋದು ವಾಟ್ಸಪ್ನಲ್ಲಿ. ಓಕೆ, ಹಾಗಾದರೆ ಮೀಟ್ ಆಗೋಣ ಫ್ರೆಂಡ್ಸ್ ನೆಕ್ಸ್ಟ್ ಸೆಷನ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್.